ಮಂಡ್ಯದಲ್ಲಿ ನಿಲ್ಲದ ಭ್ರೂಣ ಹತ್ಯೆ, ಮಂಡ್ಯ ಪಾಂಡವಪುರದ ಬಳಿಕ ನಾಗಮಂಗಲದಲ್ಲೂ ದಂಧೆ, ಪತಿ ಸೇರಿ ಮೂವರನ್ನು ಬಂಧಿಸಿದ ಪೊಲೀಸರು. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ಇಡೀ ದೇಶವೇ ಬೆಚ್ಚಿ ಬೆರಗಾಗುವ ರೀತಿಯಲ್ಲಿ ಮಂಡ್ಯ ತಾಲೂಕಿನ ಹುಳ್ಳೇರಹಳ್ಳಿ ಗ್ರಾಮದ ಆಲೆಮನೆಯೊಂದರಲ್ಲಿ 900ಕ್ಕೂ ಹೆಚ್ಚು ಹೆಣ್ಣು ಭ್ರೂಣ ಹತ್ಯೆ ಮಾಡಿದ್ದ ಪ್ರಕರಣ ಬಯಲಿಗೆ ಬಂದ ನಂತರ ಪಾಂಡವಪುರದಲ್ಲಿ ಕೂಡ ದಂಧೆ ನಡೆಯುತ್ತಿರುವುದು ಬೆಳಕಿಗೆ ಬಂದಿತ್ತು. ಇದೀಗ ನಾಗಮಂಗಲದಲ್ಲೂ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ. ನಾಗಮಂಗಲ ತಾಲೂಕಿನ ಮಾವಿನಕೆರೆ ಗ್ರಾಮದಲ್ಲಿ ನಡೆಯುತ್ತಿದ್ದ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣವನ್ನು ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿದೆ. ಮಾವಿನಕೆರೆ ಗ್ರಾಮದ ತೋಟದ ಮನೆ ಮಾಲೀಕ ಧನಂಜಯ್, ದುಷ್ಕೃತ್ಯದಲ್ಲಿ ಭಾಗಿಯಾಗಿದ್ದ ನಾಗಮಣಿ ಹಾಗೂ ಅಬಾರ್ಷನ್ ಮಾಡಿಸಿಕೊಳ್ಳಲು ಬಂದಿದ್ದ ತೇಜ ಎಂಬುವರ ಪತಿ ಮನೋಹರ್, ಜೊತೆಗೆ ಅಬಾರ್ಷನ್ ಕಿಟ್, ಸ್ಕ್ಯಾನಿಂಗ್ ಯಂತ್ರ, ಮಾತ್ರೆ ಮೊದಲಾದ ಪರಿಕರಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪಾಂಡವಪುರ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅಭಿಷೇಕ್ ನಾಪತ್ತೆಯಾಗಿದ್ದಾನೆ. ಆತನ ಶೋಧಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಹಾಸನ ಜಿಲ್ಲೆಯ ರಾಮನಾಥ್ಪುರದ ಮನೋಹರ್ ಮತ್ತು ತೇಜ ದಂಪತಿಗೆ ಈಗಾಗಲೇ 2 ಹೆಣ್ಣು ಮಕ್ಕಳಿದ್ದಾರೆ. ಮೂರನೇ ಮಗುವಿನ ಭ್ರೂಣ ಪರೀಕ್ಷೆ ಮಾಡಿಸಿದಾಗ ಅದು ಕೂಡ ಹೆಣ್ಣು ಮಗು ಎಂಬುದು ಗೊತ್ತಾಗಿದೆ. ಆ ಕಾರಣದಿಂದ ಭ್ರೂಣ ಹತ್ಯೆ ಮಾಡಿಸಲು ಬಂದಿದ್ದರು. ಭ್ರೂಣ ಹತ್ಯೆ ಜಾಲದ ಸುಳಿವು ಸಿಕ್ಕಿ 2 ತಿಂಗಳಿಂದ ಕಾಯುತ್ತಿದ್ದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇಂದು ಪೊಲೀಸರೊಂದಿಗೆ ದಾಳಿ ಮಾಡಿದ್ದಾರೆ. ಅದು ವರ್ಸ್ಕೊಳಕ್ಕೆ ಅಂತ ಕಾಟನ್ ಕೊಡ್ತಾರೆ. ಅದಾದ್ರು ಸಿಗುತ್ತಾ ನೋಡದೆ ಇದ್ರೆ ಅದನ್ನ ಏನ್ ಮಾಡ್ರೆ ಅದನ್ನ ತುಂಬಿಕೊಂಡು ಹೋಗಿಸ್ತಾರೆ. ಸಣ್ಣ ಕ್ಯೂನ ಬಿಟ್ಕೊಡಲ್ಲ. ಭಾರಿ ಕ್ರಿಮಿನಲ್ಸ್ ಕೊಡಿದ್ರು. ಈ ಇಷ್ಟೆಲ್ಲ ಮಾಡ ನಾನೆಲ್ಲ ಏನಾಯ್ತು ಎಲ್ಲ ಮಾಡಿ ನಿಮ್ಗೆ ಹೌದು ಇಲ್ಲನಾ ಇಲ್ಲೇ ಮಾಡಿರೋದು ಮನೆಯಲ್ಲಿ ಈಗ 6 ಗಂಟೆಗೆ ಅಲ್ಲಿ ಬಂದಿದ್ದು 7 ಗಂಟೆಗೆ ಅರೌಂಡ್ 7 to 7:30 ಒಳಗೆ ಸಕ್ಕಲಾಗಿದೆ. 7 to 8 ಒಳಗೆ ಯಾರಾದ್ರು ಇವ್ರು ಇಲ್ವಾ ಕೆಳಗಡೆ ಮನೆ ಇಲ್ವಾ ಓಪನ್ ಮಾಡಿದ್ರು ಇವರೆಲ್ಲ ಟೋಟಲ್ ಇನ್ವಾಲ್ ಹೋಲ್ ಕಾಲಿಂಗ್ ಅಲ್ಲ ಬಂದು ಈಸಿಯಾಗಿ ಹೋಗ್ತಾಯ್ತು ಅಲ್ಲ ಹೊಸ್ಕಾಡಿದ್ರು ಪ್ರಕರಣದ ಸಂಬಂಧ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮನೋಹರ್ ಹೇಳಿದ ಮಾತು ಇದು. ಇದು ನಾವು 2 ತಿಂಗಳಿಂದ ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಈ ರೀತಿ ನಡೀತಾ ಇದೆ ಅಂತ. ಯಾಕೆ ಅಂದರೆ ನಾವು ಬಂದಾಗಲಿಂದ ಇಲ್ಲಿ ಲೇಟ್ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ ANC ನ, ಅಂದರೆ ನಿಧಾನವಾಗಿ 3 ತಿಂಗಳ ಒಳಗಡೆ ಇಟ್ಟು 3 ತಿಂಗಳು ಆದಮೇಲಿಂದ ಅವರು ರಿಜಿಸ್ಟರ್ ಆಗುವಂಥ ಒಂದು ಹವ್ಯಾಸ ಇರ್ತದೆ. ಅವರಲ್ಲಿ ಈ ಸೆಕ್ಸ್ ಐಡೆಂಟಿಫೈ ಮಾಡಿಸ್ಕೊಂಡಿರ್ತಾರೆ ಅಂತ ನಮಗೆ ಅನುಮಾನ ಇದೆ ವುಮನ್. ಸೊ ಆ ರೀತಿ ಒಂದು ಪ್ರಕರಣ ನಮ್ಮಲ್ಲಿ ಸಿಕ್ತು. ಸಿಕ್ಕಿದಾಗ ನಾವೇನು ಮಾಡಿದೋ ಅವ್ರನ್ನ ಕೇಳಿದಾಗ ಅವರು ನಮ್ಮ ಮನೆಯವರಿಂದ ನಾವು ಮಾಡಿಸ್ಕೊಂಡು ಗೊತ್ತಾಯಿತು ಅಂತ ಹೇಳಿದ್ಮೇಲೆ ನಾವು ಅಲ್ಲಿ ಅವರ ರಿಲೇಷನ್ನ ಅವ್ರು ಕೇಳಿದ್ದಕ್ಕೆ ಅವ್ರು ಯಾರೂ ಉತ್ತರ ಕೊಡಲಿಲ್ಲ. ಯಾರ ಹತ್ರ ಮಾಡಿಸ್ತೇ ಏನು ಅಂತ ಕೊಡಲಿಲ್ಲ. ಅದಾದ ನಂತರ ಆ ಊರಿನವ್ರನ್ನ ಹಿಡಿದು ನಾವು ಒಬ್ಬರನ್ನ, ಆ ವ್ಯಕ್ತಿ ಯಾರು ಮಾಡಿಸ್ಕೊಂಡಿದ್ರೋ ಅವ್ರ ಕಡೆಯಿಂದ ಈ ಟ್ರ್ಯಾಪ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ನಮಗೂ ಮಾಡಿಸ್ಕೊಡಿ ನಮಗೂ ಮಾಡಿಸ್ಕೊಡಿ ಅಂತ ಕೇಳೋ ಅಂತ ನಾವು ಡೆಕಾಯ್ ಆಪ್ರೇಷನ್ ಅಂತೀವಿ, ಡೆಕಾಯ್ ಆಪ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು.
ಅವಾಗ ಅವಳಿಗಿನ್ನು 3 ತಿಂಗಳು ತುಂಬಿರಲಿಲ್ಲ. ಅದಾದಮೇಲೆ 3 ತಿಂಗಳು ತುಂಬಿದ್ಮೇಲೆ 4 ತಿಂಗಳು ಅಥವಾ 3.5 ತಿಂಗಳು ಆದಮೇಲೆ ಬನ್ನಿ ಅಂತೇಳ್ಬಿಟ್ಟು ಅಂತ ಹೇಳಿ ಕಳಿಸಿದ್ರು. ಅದು ಈಗ ಒಂದು ವಾರದಿಂದ ದಿನ ಬಿಟ್ಟು ದಿನ ವ್ಯತ್ಯಾಸ ಆಗ್ತಾಯಿತ್ತು, ಮಿಸ್ ಆಗ್ತಾಯಿತ್ತು, ಕೆಲವರು ಇವ್ರಿಗೆ ಸಿಗ್ತಿರಲಿಲ್ಲ ಅವ್ರು ಸಿಗ್ತಿರಲಿಲ್ಲ ಅಂತ. ಅದು ನಿನ್ನೆ ನಮಗೆ ಮಾಹಿತಿ ಬಂತು, ನಮಗೆ ಇದ್ದಿದ್ದು ಬೇರೆ ಕಡೆ ಜಾಗದಲ್ಲಿ. ಆದರೆ ನಿನ್ನೆ ಮಧ್ಯಾಹ್ನ ನಮಗೆ ಮಾಹಿತಿ ಬಂದಿದ್ದು ಬೆಳ್ಳೂರು ಕ್ರಾಸ್ಗೆ ಬಂದು ಜಾಯ್ನ್ ಆಗಿ ನಾವಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಸೊ ತತ್ಕ್ಷಣ ಅಷ್ಟೊತ್ತಿಗವರೇ ನಾವು ಸ್ಟೇಟ್ ಅವ್ರಿಗೂ ಮಾಹಿತಿ ಕೊಟ್ಟಿದ್ದು. ಸ್ಟೇಟ್ ಅವರು ಬಂದರು, ಪಿ ಸಿ ಪಿ ಏನಿಟ್ಟು ಡಾಕ್ಟರ್ ವಿವೇಕ್ ದೊರೆ ಅಂತ, ನಾವು ಮತ್ತು ಡಾಕ್ಟರ್ ಬೆಟ್ಸ್ವಾಮಿ ಅವರು ನಾವು ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಅವ್ರನ್ನ ಇಲ್ಲಿಂದ ಕಳಿಸ್ತು. ಕಳಿಸಿದ್ಮೇಲೆ ಅವರು ಈ ರೀತಿ ಸ್ಕ್ಯಾನಿಂಗ್ ಮಾಡಿ ವಾಪಸ್ ಬರೋ ಸಮಯದಲ್ಲಿ ಅಲ್ಲಿ ಮಿಸ್ ಆದರು ನಮಗೆ ಹೋಗೋ ಸಮಯದಲ್ಲಿ. ಅದಾದ ತಕ್ಷಣ ನಾವೇನು ಮಾಡಿದೋ, ಅವರು ಬರೋಲ್ಲ ಕಾಯ್ತಾ ಇದ್ದೋ, ಬಂದ ತಕ್ಷಣ ಅವ್ರನ್ನ ಅಟ್ಯಾಕ್ ಮಾಡಿ ಹಿಡಿದು ಇಡೀ ಸಮಯದಲ್ಲಿ ಆ ವ್ಯಕ್ತಿ ಧನಜಯ ಅನ್ನೋ ವ್ಯಕ್ತಿ ನಮ್ಮ ಇಬ್ಬರು ಕಾರ್ ಡ್ರೈವರ್ಗಳ ಮೇಲೆ ಕಾರ್ ಹಡ್ಸೋದಕ್ಕೆ ಪ್ರಯತ್ನಪಟ್ಟ. ಆದರೂ ಕೂಡ ಅವರು ಧೈರ್ಯವಾಗಿ ಹೋಗಿ ಹಿಡಿದ್ರು ಅವ್ರನ್ನ. ಹಿಡಿದಾದ್ಮೇಲೆ ನಾವು ಈ ಡೆಕಾ ಆಪ್ರೇಷನ್ಗೆ ಏನ್ಬಿಟ್ಟು ಅಂತ ನಾವು ದುಡ್ಡನ್ನು ಕೊಟ್ಟು ಕಳಿಸಿರ್ತೀವಿ, ಯಾಕೆಂದರೆ ಅಲ್ಲಿ ಸ್ಕ್ಯಾನಿಂಗ್ ಮಾಡೋಕ್ಕೆ ಫ್ರೀಯಾಗಿ ಮಾಡಲ್ಲ ದುಡ್ಡು ಇಸ್ಕೊಳ್ಳಿ. ಆ ದುಡ್ಡು 17,000 ಕೂಡ ನಮ್ಗೆ ಅವನ ಹತ್ರ ರಿಕವರಿ ಆಯಿತು. ಅವನ ಹತ್ರ ಸಿಕ್ಕಿದ 28,300 ರೂಪಾಯಿನಲ್ಲಿ ನಾವು ಕೊಟ್ಟ 17,000 ರೂಪಾಯಿ ಹಣವನ್ನು ಕೂಡ ಅಲ್ಲೇ ಸಿಕ್ತು. ಅಥವಾ ಪೊಲೀಸ್ನವ್ರಿಗೆ ಅದು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಮಾಡಿದರೆ ಪೊಲೀಸರು ಮತ್ತು ನಾವು ಎಲ್ಲ ಮಹಜರ್ ಮಾಡೋಕ್ಕೋದು. ಮಹಜರ್ ಮಾಡೋಕೆ ಎಲ್ಲಿ ಮಾಡಿಸಿದ್ದಾರೆ ಇವರು ಅಂತಂದರೆ ಕದಬಳ್ಳಿ ಹತ್ರ ಮಾವಿನಕೆರೆ, ದೇವ್ರ ಮಾವಿನಕೆರೆ ಅಂತ. ಇವನಿಗೊನ್ನ ಸ್ವಂತ ಊರು, ಅಲ್ಲಿ ಒಂದು ತೋಟದ ಮನೆ ಇದೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ. ಅಲ್ಲಿ ಇವರು ಸ್ಕ್ಯಾನಿಂಗ್ ಮಾಡ್ತೀನಿ. ಯಾರು ಮಾಡಿದ್ರೆ ಇವನು ಮಾಡಿಲ್ಲ, ಇವನ ಬದಲು ಅಭಿಷೇಕ್ ಅನ್ನೋ ಒಬ್ಬ ವ್ಯಕ್ತಿ ಈಗೇನೋ ಬೈಯಪ್ಪನಹಳ್ಳಿ ಇದರಲ್ಲಿ ಸಿಗಾಕೊಂಡಿದ್ದಾನೆ. ಮತ್ತು ನಾವು ಪಾಂಡುಪುರದಲ್ಲಿ ಏನು ಎಮ್ ಟಿ ಪಿ ಆ್ಯಕ್ಟ್ ಇದರ ಮೇಲೆ ಕೊಟ್ಟಿದ್ದೀವಿ, ಅಲ್ಲಿ ಹೆಸರು ಬಂದಂಥ ಹೆಸರು ಅಭಿಷೇಕ್ ಅಂತ, ಅವನ ಹೆಸರು ಅಲ್ಲಿ ಬಂದಿದೆ. ಈಗ ಅದನ್ನು ನಾವು ಪೊಲೀಸ್ ಎಸ್ ಪಿ ಅವ್ರ ಹತ್ರ ಗಮನ ತಂದು, ಯಾಕೆಂದರೆ ಅದನ್ನು ಹಿಡಿಯಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ. ಎಸ್ ಪಿ ಅವ್ರ ಗಮನ ತಂದು ಡಿ ಸಿ ಸರ್ಗೆ ಹೇಳಿದ್ದೀನಿ, ಡಿ ಸಿ ಅವರು ಕೂಡ ಅವರು ಎಸ್ ಪಿ ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದರೆ ಈ ರೀತಿ ಅವನ್ನ ಟ್ರೇಸ್ ಔಟ್ ಮಾಡಲಿಕ್ಕೆ ಹಿಡೀಲಿಕ್ಕೆ ಈಗ ಪ್ರಯತ್ನ ಪಡ್ತಾ ಇದ್ದೀವಿ. ಅದನ್ನೇ ಈಗ ನಾವು ಈಗ ನಮಗೆ ಮೇಲ್ ಬೇಕಾಗಿರೋದು ಕಲ್ಪಿಟ್ ಇಸ್ ಯಾರು ಅಭಿಷೇಕ್ ಗೌಡ ಮಾಡ್ತಿರೋನೇ, ಅವನು ಎಲ್ಲೇ ಹೋದರೂ ಯಾವ ಕಡೆ ಹೋದರೂ ಅವನ ಹೆಸರೇ ಬರ್ತಾ ಇರೋದ್ರಿಂದ ಅವನ್ನ ಹಿಡೀಲಿಕ್ಕೆ ಪೊಲೀಸ್ ಇಲಾಖೆಯಿಂದ ನಾವು ಸಹಕಾರ ತಗೊಂಡು ಮಾಡಲಿಕ್ಕೆ ಮಾಡ್ತೇವೆ. ಈಗ ಸಿಗಿ ಹಾಕೊಂಡಿರೋರೆಲ್ಲರೂ ಬೈಯಪ್ಪನಹಳ್ಳಿಲಿ ಇದ್ದವ್ರೇ. ಈಗ ಎಮ್ ಟಿ ಪಿ ಆ್ಯಕ್ಟಲ್ಲಿ ಮಾಡಿರೋರು ಬೈಯಪ್ಪನಹಳ್ಳಿಲೇ ಇದ್ದರು, ಇದರಲ್ಲಿ ಅದೇ ಬೇಲ್ ತಗೊಂಬಂದಿದ್ರು. ಹಾಗೆ ಇದರಲ್ಲೂ ಕೂಡ ನಮಗೀಗ ಮೇನ್ ಆಗಿ ಬೇಕಾಗಿರೋದು ಅಭಿಷೇಕ್ ಗೌಡ ಅನ್ನೋನು. ಅಭಿಷೇಕ್ ಅನ್ನೋನು ಅಭಿಷೇಕ್ ಅಂತ, ಅಭಿಷೇಕ್ ಗೌಡ ಅಂತಿಲ್ಲ ಅಭಿಷೇಕ್ ಅಂತ. ಅಭಿಷೇಕ್ ಅನ್ನೋನು ಸಿಕ್ಕಿದ್ರೆ ನಮಗೆ ಸ್ಕ್ಯಾನಿಂಗ್ ಮಿಷಿನ್ ಸಿಕ್ಕಿದ್ರೆ ಅಲ್ಲಿಗೆ ಒಂದು ಅಂತ್ಯ ಆಗುತ್ತೆ ಮಂಡ್ಯ ಜಿಲ್ಲೆಯಲ್ಲಿ. ಯಾಕೆಂದರೆ ಬೇರೆ ಎಲ್ಲೂ ಯಾರ ಹೆಸರು ಕೂಡ ಕೇಳಿ ಬರ್ತಾ ಇಲ್ಲ. ಅದೇ ಕ್ರಮ ವಹಿಸೋದಕ್ಕೆ ಎಸ್ ಪಿ ಅವರಲ್ಲೇ ಕೇಳ್ಕೊಂಡು ಆ ಅಭಿಷೇಕ್ ಅನ್ನೋನ್ನ ಹಿಡಿದ್ರೆ ಇದು ಬುಡ ಸಮೇತ ಹೋಗುತ್ತೆ ಮಂಡ್ಯ ಜಿಲ್ಲೆ. ಅದಿನ್ನೂ ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ನಾವು ಹೋದಾಗ 6 ಜನ ಇದ್ರು, ಮೊದಲು 3 ಜನ ಮಾಡ್ತಿದ್ರಂತೆ. ನಮ್ಮವರು ಕಳಿಸಿದಾಗ ನಮ್ಮವರದಾಗ 3 ಜನ ಹೋಗಿದ್ದಾರೆ ಹೇಳ್ತೀನಿ. ನಮ್ಮ ಜಿಲ್ಲೆಯಿಂದ ನಾವು ಕಳಿಸಿದ್ದು ಒಬ್ರು, ಇನ್ನ ಒಬ್ರು ನಮಗೆ ಸಿಕ್ಕಿದ್ದು ಒಂದು ಫ್ಯಾಮಿಲಿ ಸಿಕ್ತು. ಫ್ಯಾಮಿಲಿನಲ್ಲಿ ಅವ್ರ ಮೊದಲು 2 ಹೆಣ್ಮಗು ಆಗಿದ್ದು, ಇದು 3ನೇದು ಕೂಡ ಹೆಣ್ಮಗು ಅಂತ ಹೇಳಿದ್ರಂತೆ. ರೆಕಾರ್ಡ್ ಮಾಡಿದ್ದೀವಿ ಎಲ್ಲ, ಅವ್ರ ಹತ್ರ ಹೇಳಿಕೆ ಎಲ್ಲ ತಗೊಂಡಿದ್ದೀವಿ. ಅವಳ ಹೆಸರು ತೇಜಸ್ವಿನಿ ಅಂತ, ತೇಜ ಅಂತ. ಅವ್ರ ಯಜಮಾನರ ಹೆಸರು ಮನೋಹರ ಅಂತ. ಇವರು ರಾಮನಾಥ್ಪುರ ಅಂತ ಅರ್ಕಲ್ಗೂಡು ತಾಲೂಕಿಂದ ಇಲ್ಲಿ ಮಾಡಿಸ್ಕೊಳ್ಳಿಕ್ಕೆ ಬಂದಿರ್ತಾರೆ. ಅವರು ಎಲ್ಲ ಮಂಡ್ಯಕ್ಕೆ ಬಂದಿರ್ತಾರೆ. ಮಂಡ್ಯದಿಂದ ಬಸ್ನಲ್ಲಿ ಒಬ್ಬಳು ನಾಗಮಣಿ ಅಂತ, ನಾಗಮಣಿ ಅವಳು ಬಸ್ನಲ್ಲಿ ಇವರೆಲ್ಲರನ್ನು ಬೆಳ್ಳೂರು ಕಾಸ ಕರ್ಕೊಂಡೋಗಿ ಅಲ್ಲಿ ಈ ಧನಂಜಯ ಅನ್ನೋನು ಏನಿದೆ ಅವನ ಕಾರ್ನಲ್ಲಿ ಇವರೆಲ್ಲರನ್ನೂ ಅವರೂರು ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಮಾಡಿಸಿ ಬಂದಿರ್ತಾರೆ. ಅದೇ ಡೆಕಾ ಆಪರೇಷನ್ ನಾವೇ ಒಬ್ಬರನ್ನ ಕಳಿಸಿದ್ದು, ಅದರಲ್ಲಿ ಒಬ್ರು ಇನ್ನೊಬ್ರು ಸಿಕ್ಕಿದ್ದಾರೆ, ಮಿಕ್ಕಿದವ್ರು ಸಿಕ್ಕಿಲ್ಲ ನಮ್ಗೆ. ಅದು ನಮ್ಗಿನ್ನು ಇನ್ವೆಸ್ಟಿಗೇಷನ್ ಅಲ್ಲ. ಅವರು ಇಲ್ಲಿಗೆ ಎಲ್ಲಾರು ಇಲ್ಲಿಗೆ ಪೂಲ್ ಮಾಡ್ಕೊಂಡಿದ್ದಾರೆ ಮಂಡ್ಯಕ್ಕೆ, ಮಂಡ್ಯದಲ್ಲಿ ಮಂಡ್ಯದಿಂದ ಬಸ್ ಹತ್ತಿಸ್ಕೊಂಡು ಅವರು ಬೆಳ್ಳೂರು ಕ್ರಾಸ್ಗೆ ಹೋಗಿದ್ದಾರೆ. ಅಲ್ಲಿ ನಮಗೂ ಅವರು ನಮ್ಮ ಏನು ಕಳಿಸಿದ್ದು ಡೆಕಾ ಆಪರೇಷನ್ಗೆ ಅಂತ ಅವ್ರನ್ನು ಕೂಡ ಬೆಳ್ಳೂರು ಕ್ರಾಸ್ಗೆ ಬರೋಕ್ಕೆ ಹೇಳಿದ್ದು. ಅವರು ಇಲ್ಲಿ ವ್ಯತ್ಯಾಸ ಆಗಿ ಸ್ವಲ್ಪ ಲೇಟ್ ಆದ ತಕ್ಷಣ ಏನು ಮಾಡಿದ್ರು, ಅವ್ರು ಬಸ್ಸಲ್ಲಿ ಹೋಗಲಿಲ್ಲ. ಅವ್ರೇನು ಮಾಡಿದ್ರು, ನಾವು ನನ್ನ ಕಾರನ್ನೇ ಕೊಟ್ಟು ಅವ್ರನ್ನ ನಾನು ಬೆಳ್ಳೂರು ಕ್ರಾಸ್ಗೆ ಕಳಿಸ್ಕೊಟ್ಟೆ.
ಈಗ ಪ್ರಶ್ನೆ ಇದೆಯಲ್ಲ, ಇದು ನಾವು ಏನೋ ಒಬ್ರು ಮಾಡಿಸ್ಕೊಂಡಿದ್ರು ಅಂತ ಹೇಳಿದ್ವಲ್ಲ, ಆ ವ್ಯಕ್ತಿಯಿಂದ ಈ ನಾಗಮಣಿ ಹೆಸರನ್ನ ಅವರ ನಂಬರ ಕೊಟ್ಟಿದ್ದಾರೆ, ನಿನ್ನೆ ಕೊಟ್ಟಿರೋದು ಮಧ್ಯಾಹ್ನ ನೆನೆ ಕೊಡೋದು. ಅಲ್ಲಿ ಇಂಥವ್ರು ಕಾಯ್ತಾ ಇರ್ತಾರೆ ಹೋಗಿ ಅಂತ ಹೇಳಿದ್ಮೇಲೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೋಗಿರೋದು. ಏನು ಸಿಕ್ಕಿಲ್ಲ, ಈಗ ನಮಗೆ ಈ ಅಬಾರ್ಷನ್ ಕಿಟ್ ಒಂದು ಸಿಕ್ಕಿದೆ, ಯಾರು ಈ ನಾಗಮಣಿ ಅನ್ನೋಳು ಇದನ್ನು ಇಟ್ಕೊಂಡಿದ್ರು. ಇದನ್ನು ಈಗ ಹೆಣ್ಮಗು ಅಂತ ಗೊತ್ತಾದ ತಕ್ಷಣ ಈ ಮಾತ್ರೆ ನುಗ್ಸಿ ಅವಳಿಗೆ ಅಬಾರ್ಷನ್ ಮಾಡಿಸೋದಕ್ಕೆ ಎಲ್ಲ ಪ್ರಿಪೇರ್ ಆಗಿ ಬಂದಿರೋದಕ್ಕೆ ಇದೊಂದು ಸಾಕ್ಷಿ. ಮೆಡಿಕಲ್ ಸ್ಟೋರಲ್ಲಿ ತಗೊಂಡಿರ್ತಾರೆ, ಮೆಡಿಕಲ್ ಸ್ಟೋರಲ್ಲೇ ತಗೊಂಡಿರ್ತಾರೆ. ಅದಕ್ಕೆ ಈಗ ಇನ್ವೆಸ್ಟಿಗೇಷನ್ಗೆ ಪೊಲೀಸ್ನವ್ರಿಗೆ ಹೇಳಿದ್ವಿ, ಯಾವ ಮೆಡಿಕಲ್ ಸ್ಟೋರಲ್ಲಿ ತಗೊಂಡಿದ್ರು, ಯಾವ ಜಿಲ್ಲೆನಲ್ಲಿ ತಗೊಂಡಿದ್ದಾರೆ, ಎಲ್ಲ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಜೊತೆಗೆ ಇದ್ರ ಬಗ್ಗೆ ನಾವು ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ಗೆ ಈ ಬಗ್ಗೆ ಪತ್ರವನ್ನು ಬರಿತೀವಿ, ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ನಮಗೆ ಯಾವ ಮೆಡಿಕಲ್ ಸ್ಟೋರಿಂದ ಬಂದಿತ್ತು ಅಂತ ಕೊಡಲಿಕ್ಕೆ. ಇದೊಂದೇ ಸಿಕ್ಕಿದೆ, ಅದೇ ನಮ್ಮ ದುಡ್ಡು, ನಾವು ಕೊಟ್ಟು ಕಳಿಸಿದ ದುಡ್ಡು. ಸ್ಕ್ಯಾನಿಂಗ್ ಮಿಷಿನ್ ಸಿಕ್ಕಿಲ್ಲ, ಇಲ್ಲ ಅವನು ಅದು ಸಿಕ್ಕಿಲ್ಲ, ಮಾಡ್ತಾ ಇರೋನು ಸಿಕ್ಕಿಲ್ಲ. ಇಲ್ಲ ಅವರು ಎಸ್ಕೆ ಮೊದಲೇ ಹೋಗಿದ್ದ, ನಾನು ಬರಕ್ಕೆ ಮುಂಚೆ ಮಾಡಿಬಿಟ್ಟು ಹೋಗಿದ್ದ. ಈಗ ನಾವು ಕಳಿಸಿದ್ದವ್ರ ಮಗುಗೆ ಗಂಡು ಮಗು ಅಂತ ಹೇಳಿದ್ದಾನೆ, ಈ ರಾಮನಾಥ್ಪುರದಲ್ಲಿ ಇಂದ ಬಂದಿರೋಂಥ ಮಗು ಹೆಣ್ಮಗುಗೆ ಅವ್ರಿಗೆ ಹೆಣ್ಮಗು ಅಂತ ಹೇಳಿದ್ದಾನೆ. ನಾನು ಅರೆಸ್ಟ್ ಮಾಡಿದ್ವಿ, ಬುಕ್ ಮಾಡಿದ್ವಿ ಕೇಸು. ಅವರು ನಾಗವೇಣಿ, ಧನಂಜಯ ಇವ್ರು ಮೂರು ಜನ ಅರೆಸ್ಟ್ ಆಗಿದ್ದಾರೆ. ನಾವು ಕಳಿಸಿದ್ದವ್ರನ್ನ ಸಾಕ್ಷಿದಾರನಾಗಿ ಮಾಡ್ಕೊಂಡಿದ್ದೀವಿ, ಸುಧಾ ಅನ್ನೋರನ್ನ, ಸುಧಾ ವೈಫ್ ಆಫ್ ಮುತ್ತುರಾಜ್, ಅವರಿಂದಲೇ ನಾವು ಟ್ರ್ಯಾಕ್ ಮಾಡಿದ್ದು. ಇನ್ನೊಂದು ಎ ಒನ್ ಆಗಿ ಅಭಿಷೇಕ್ನ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾವುದು ಇದು ಯಾವ್ದ್ರಲ್ಲಿ ಕೊಟ್ಟಿದ್ದು? ಈಗ ಇದ್ರಲ್ಲಿ ಆಗಿರುವಂತದ್ದು MTP ಆಕ್ಟ್ ನಲ್ಲಿ ಬುಕ್ ಮಾಡಿದ್ದೀವಿ ನಾವು. ಈಗ ಸ್ಕ್ಯಾನಿಂಗ್ ರಿಲೇಟೆಡ್ ಆಗಿ ನಾವು PCR ಮಾಡ್ತೀವಿ, PCR ನ ನಾವು ನೆಕ್ಸ್ಟ್ ತಡ ಅಲ್ಲ, ನಮ್ಗೆ ಆ ರೀತಿ ಗೊತ್ತಾಗಲ್ಲ, ಯಾರನ್ನೂ ಕರ್ಕೊಂಡು ಹೋಗಲ್ಲ, ಅವರು ಯಾವ ಮೊಬೈಲ್ನು ಅಲೋ ಮಾಡಲ್ಲ ಅವರು. ಹಾಂ, ಯಾವ್ದೊಂದು ಗೊತ್ತಾಗಲ್ಲ, ಯಾವ್ದೊಂದು ಜಾಗ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಇಳಿಸ್ಬಿಟ್ಟು ಎಲ್ಲಾನು ಒಂದ್ ಕಡೆಗೆ ಎತ್ತಾಕ್ಬಿಟ್ಟು ಅವರು ಯಾರೋ ಒಬ್ರು ಬಂದು ಅವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗಿ ಅಲ್ಲಿ ಬೇರೆ ವೆಹಿಕಲ್ ಅಲ್ಲಿ ಹತ್ತಿಸ್ಕೊಂಡು ಹೋಗ್ತಾರೆ. ಅದನ್ನ ನಾವು ಟ್ರ್ಯಾಕ್ ಮಾಡೋಕ್ಕಾಗಲಿಲ್ಲ, ಬಟ್ ಅದಕ್ಕೆ ಟ್ರ್ಯಾಕ್ ಮಾಡಿದ್ದು ಸ್ವಲ್ಪ ಟೆಕ್ನಿಕಲ್ ಎರರ್ ಆಯ್ತು. ಆದರೆ ಅದು ಏನು ಮಾಡೋದು ಅಂತ ಮಾಡಿ ಹೋಗಿದ್ದು ಅಂತ ಮಾತ್ರ ಹೇಳಲ್ಲ, ಯಾಕೆಂದರೆ ನೆಕ್ಸ್ಟ್ ಟೈಮ್ ಹಿಡಿಯೋದಕ್ಕೂ ಬೇಕಾಗ್ತದೆ ನನಗೆ. ಹಾಗಾಗಿ ಅದಾದಮೇಲಿಂದ ನಾವು ಯಾವ ನಂಬರಿಂದ ಅವರ ಕಾರ್ ಬರೋದು ಅಂತ ಗೊತ್ತಾಯ್ತಲ್ಲ, ಆ ನಂಬರ್ ಬರೋರು ಕಾರ್ ಬರೋರು ಕಾಯ್ಕೊಂಡಿದ್ದು ಹಿಡಿದವರು. ಸ್ನೇಹಿತರೆ, ನಮ್ಮನ್ನು ಹೆತ್ತವಳು ಹೆಣ್ಣು, ನಮ್ಮ ಬಹಳ ಸಂಗಾತಿ ಆಗುವವಳು ಕೂಡ ಹೆಣ್ಣು, ನಮಗೆ ಮುದ್ದಾದ ಮಕ್ಕಳನ್ನು ಕೊಡುವವಳು ಕೂಡ ಹೆಣ್ಣು. ಅಂತ ಹೆಣ್ಣು ಮಕ್ಕಳನ್ನು ಬೇಡ ಎನ್ನುವ ದುರುಳರನ್ನು ಧಿಕ್ಕರಿಸೋಣ. ಇಂಥ ಪ್ರಕರಣಗಳು ನಿಮ್ಮ ಕಣ್ಣಿಗೆ ಕಂಡರೆ ತಕ್ಷಣ ಪೊಲೀಸರಿಗೆ, ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಎಂದು ಕೋರುತ್ತೇವೆ. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.